ಆಶೀರ್ವದಿತ ಶರತ್ಕಾಲದ ಹಬ್ಬವಾದ ತುತ್ತೂರಿಗಳ ಹಬ್ಬ ಬಂದಿದೆ. ನಾವು ಇಂದು ಆಚರಿಸುತ್ತಿರುವ ಶರತ್ಕಾಲದ ಹಬ್ಬವು ನಿಜವಾದ ಅರ್ಥಪೂರ್ಣ ಹಬ್ಬವಾಗಿದೆ. ನಮ್ಮ ಎಲ್ಲ ಪರಲೋಕದ ಕುಟುಂಬ ಸದಸ್ಯರು ತುತ್ತೂರಿಗಳ ಹಬ್ಬದಿಂದ ಪರ್ಣಶಾಲೆಗಳ ಹಬ್ಬದ ಕೊನೆಯ ದಿನದವರೆಗೆ ಈ ಹಬ್ಬಗಳನ್ನು ಅನುಗ್ರಹಭರಿತವಾಗಿ ಆಚರಿಸುವ ಮೂಲಕ ತಂದೆ ಮತ್ತು ತಾಯಿಯಿಂದ ಪವಿತ್ರಾತ್ಮ ವರವನ್ನು ಸ್ವೀಕರಿಸುತ್ತಾರೆ ಎಂದು ನಾನು ನಿರೀಕ್ಷಿಸುತ್ತೇನೆ. ಇಂದು ತುತ್ತೂರಿಗಳ ಹಬ್ಬದ ಮೂಲವನ್ನು ನೋಡೋಣ. 3500 ವರ್ಷಗಳ ಹಿಂದೆ ಮೋಶೆ ಮೊದಲನೆಯ ಬಾರಿ 10 ಆಜ್ಞೆಗಳನ್ನು ಸ್ವೀಕರಿಸಲು ದೇವರೊಂದಿಗೆ ಸೀನಾಯಿ ಬೆಟ್ಟದಲ್ಲಿ ಹಗಲಿರುಳು 40 ದಿವಸ ಇದ್ದನು. ಈ ಸಮಯದಲ್ಲಿ ಅವನು ಉಪವಾಸ ಮಾಡಿದನು. ಇಸ್ರಾಯೇಲ್ಯರು ಮೋಶೆಯು ಯಾವುದೇ ಆಹಾರ ಅಥವಾ ನೀರನ್ನು ತೆಗೆದುಕೊಳ್ಳದೆ ಬೆಟ್ಟದ ಮೇಲೆ ಹೋಗಿರುವುದರಿಂದ ಮರಣ ಹೊಂದಿದ್ದಾನೆಂದು ಯೋಚಿಸಿದರು. ಫಲಿತಾಂಶವಾಗಿ ಅವರು ಚಿನ್ನದ ಬಸವನ ವಿಗ್ರಹವನ್ನು ಮಾಡಿ ಅದನ್ನು ಆರಾಧಿಸಿ ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡು ಆಮೇಲೆ ಎದ್ದು ಕುಣಿದಾಡಿದರು. ದೇವರು ಕೋಪಗೊಂಡರು. ಮೊದಲನೇ ಆಜ್ಞೆ ಯಾವುದು? ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಮತ್ತು ಎರಡನೆಯದು, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ದೇವರು ಅಂತಹ ವಿಷಯಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸುತ್ತಾರೆ. ಹೀಗೆ ಇಂತಹ ಪರಿಸ್ಥಿತಿ ಬಂದಿರುವುದು ಆತಂಕಕಾರಿ ಅಲ್ಲವೇ? ಈ ಕಾರಣದಿಂದಲೇ ಮೋಶೆಗೆ ಕಲ್ಲಿನ ಹಲಗೆಗಳನ್ನು ಕೊಟ್ಟ ನಂತರ ದೇವರು, ನೀನು ಬೆಟ್ಟದಿಂದ ಇಳಿದು ಹೋಗು, ಏಕೆಂದರೆ ನಿನ್ನ ಜನರು ಅಸಹ್ಯಕರ ಪಾಪಗಳನ್ನು ಮಾಡಿದ್ದಾರೆ ಎಂದು ಹೇಳಿದರು. ಮೋಶೆಯು ಬೆಟ್ಟದಿಂದ ಇಳಿದು ಬರುವಾಗ ಜನರ ಎಲ್ಲ ಕ್ರಿಯೆಗಳನ್ನು ನೋಡಿ ಕೋಪಗೊಂಡನು. ಆಗ ಅವನು ಕೇಳಿದ್ದ 10 ಆಜ್ಞೆಗಳನ್ನು ಬೆಟ್ಟದ ಬುಡದಲ್ಲಿ ನೆಲಕ್ಕೆ ಹಾಕಿ ಒಡೆದು ಬಿಟ್ಟನು. ಮೋಶೆಯು ಬೆಟ್ಟದಿಂದ ಇಳಿದು ಬಂದ ನಂತರ ದೇವರು ಅವರ ಎಲ್ಲಾ ತಪ್ಪುಗಳನ್ನು ತೋರಿಸಿದರು ಮತ್ತು ಪಾಪ ಮಾಡಿದವರಲ್ಲಿ ಸುಮಾರು 3,000 ಜನರು ಕೊಲ್ಲಲ್ಪಟ್ಟರು. ನಂತರ ಜನರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಕ್ಷಮೆಗಾಗಿ ದೇವರನ್ನು ಕೇಳಿದರು. ದೇವರು ಅವರ ಪಶ್ಚಾತ್ತಾಪವನ್ನು ನೋಡಿದಾಗ ಪವಿತ್ರ ಪಂಚಾಂಗದ ಪ್ರಕಾರ 6ನೇ ತಿಂಗಳಿನ ಮೊದಲನೆಯ ದಿನದಂದು ಸೀನಾಯಿ ಬೆಟ್ಟವನ್ನೇರಲು ಮೋಶೆಗೆ ಸೂಚಿಸಿದರು. ಆರನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ಮೋಶೆಯು ಸೀನಾಯಿ ಬೆಟ್ಟವನ್ನೇರಿ ಇನ್ನೂ 40 ದಿನ ಉಪವಾಸ ಮಾಡಿದನು. ನಂತರ ಅವನು ಎರಡನೇ ಬಾರಿ 10 ಆಜ್ಞೆಗಳನ್ನು ಸ್ವೀಕರಿಸಿದನು ಮತ್ತು 7ನೇ ತಿಂಗಳಿನ 10ನೆಯ ದಿನದಲ್ಲಿ ಕೆಳಗಿಳಿದು ಬಂದನು. ದೇವರು ಇಸ್ರಾಯೇಲ್ಯರನ್ನು ಹೇಗೆ ಕ್ಷಮಿಸಿದ್ದಾರೆಂದು ಸ್ಮರಿಸಲು ಆ ದಿನವನ್ನು ಸರ್ವದೋಷ ಪರಿಹಾರಕ ದಿನವನ್ನಾಗಿ ಆರಿಸಿಕೊಂಡರು. ಹೀಗೆ ಪ್ರತಿ ವರ್ಷವೂ ಸರ್ವದೋಷ ಪರಿಹಾರಕ ದಿನವನ್ನು ಸ್ಮರಿಸಲು 10 ದಿನಗಳ ಕಾಲ ತುತ್ತೂರಿ ಊದಲಾಗುತ್ತಿತ್ತು. ಇದು ಇಸ್ರಾಯೇಲ್ಯರಿಗೆ ತಮ್ಮ ಪಾಪಗಳ ಬಗ್ಗೆ ಪಶ್ಚಾತ್ತಾಪ ಪಡುವ ಸಮಯ ಮತ್ತು ಸರ್ವದೋಷ ಪರಿಹಾರಕ ದಿನಕ್ಕಾಗಿ ಸಿದ್ಧರಾಗುವ ಸಮಯ ಎಂದು ಹೇಳಲಾಗಿತ್ತು. ಇದು ತುತ್ತೂರಿಗಳ ಹಬ್ಬವಾಗಿದೆ. ಇದು ಪವಿತ್ರ ಪಂಚಾಂಗದ ಪ್ರಕಾರ 7ನೇ ತಿಂಗಳಿನ ಮೊದಲ ದಿನವಾಗಿದೆ, ಅಂದರೆ ಈ ದಿನವಾಗಿದೆ. ಆದ್ದರಿಂದ ಇಂದು ಪರಲೋಕದಲ್ಲಿ ಮತ್ತು ಈ ಭೂಮಿಯಲ್ಲಿ ಮಾಡಿದ ಎಲ್ಲಾ ಪಾಪಗಳಿಗೆ ಮತ್ತು ತಿಳಿಯದೆ ಮಾಡಿದ ಪಾಪಗಳಿಗೆ ಪಶ್ಚಾತ್ತಾಪ ಪಡಬೇಕು. ಹಾಗೆ ಮಾಡುವ ಮೂಲಕ ನಾವು ದೇವರ ಅನುಗ್ರಹವನ್ನು ಸ್ವೀಕರಿಸಲು ಮತ್ತು ನಮ್ಮ ನಿತ್ಯ ಪರಲೋಕದ ಮನೆಗೆ ಹಿಂತಿರುಗಲು ದಾರಿ ತೆರೆಯುವಂತೆ ದೇವರನ್ನು ಪ್ರಾರ್ಥಿಸುತ್ತೇವೆ. ತುತ್ತೂರಿಗಳ ಹಬ್ಬದಿಂದ ಪ್ರಾರಂಭವಾಗಿ 10 ದಿನಗಳ ಕಾಲ ನಾವು ಮುಂಜಾನೆ ಮತ್ತು ಸಂಜೆ ಪ್ರಾರ್ಥನೆ ಮಾಡುತ್ತೇವೆ. ಈ ಸಮಯದಲ್ಲಿ ನಾವು ನಮ್ಮ ಬಗ್ಗೆ ಪ್ರತಿಬಿಂಬಿಸುತ್ತಾ ದೇವರ ಅನುಗ್ರಹಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಆದ್ದರಿಂದ ಇಂದು ತುತ್ತೂರಿಗಳ ಹಬ್ಬದ ಅರ್ಥದ ಕುರಿತು ಯೋಚಿಸೋಣ. ಹಳೆ ಒಡಂಬಡಿಕೆಯು ಪ್ರವಾದನೆಯಾಗಿದೆ ಮತ್ತು ಹೊಸ ಒಡಂಬಡಿಕೆಯು ನೆರವೇರಿಕೆಯಾಗಿದೆ.
ನಾವು ಮಾಡಿದ ಎಲ್ಲಾ ಪಾಪಗಳನ್ನು ಪರಿಗಣಿಸಿ, ಪರಲೋಕದಲ್ಲಿ ದೇವರಿಗೆ ದ್ರೋಹ ಮಾಡಿ ಈ ಭೂಮಿಗೆ ದೊಬ್ಬಲ್ಪಟ್ಟ ಪಾಪದಿಂದ ಆರಂಭಗೊಂಡು ನಾವು ಆತ್ಮರಕ್ಷಣೆಯ ಅನುಗ್ರಹಕ್ಕೆ ಕೃತಜ್ಞತೆಯನ್ನು ತೋರಿಸುವುದರಲ್ಲಿ ಕೊರತೆಯನ್ನು ಹೊಂದಿದ್ದೇವೆ. ನಮ್ಮ ನಂಬಿಕೆಯ ಜೀವನದ ಹಾದಿಯನ್ನು ನಾವು ಸರಿಯಾಗಿ ಹೊಂದಿಸಲಿಲ್ಲ. ಕೆಲವೊಮ್ಮೆ ನಾವು ಲೋಕದ ಆಸೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಲು ಸಾಧ್ಯವಾಗಲಿಲ್ಲ. ನಾವು ಪರಲೋಕದ ಹಾದಿಗೆ ಸಂಪೂರ್ಣವಾಗಿ ಬದ್ಧರಾಗಿರಲಿಲ್ಲ. ಈ ತುತ್ತೂರಿಗಳ ಹಬ್ಬದಿಂದ ಸರ್ವದೋಷ ಪರಿಹಾರಕ ದಿನದವರೆಗೆ ಅಂತಹ ಜೀವನವನ್ನು ಜೀವಿಸುವುದಕ್ಕಾಗಿ ನಾವು ದೇವರ ಮುಂದೆ ಪಶ್ಚಾತ್ತಾಪ ಪಡಬೇಕು. ಪ್ರಕಟಣೆ ಅಧ್ಯಾಯ 3 ಬರೆಯಲ್ಪಟ್ಟಂತೆ ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಇರುವುದು ಸಹ ಗಂಭೀರವಾದ ಪಾಪವೆಂದು ಪರಿಗಣಿಸಬಹುದು. ಅದನ್ನು ಪಾಪವೆಂದು ಪರಿಗಣಿಸದಿದ್ದರೆ ದೇವರು ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ಅವರು ಏನು ಮಾಡುತ್ತಾರೆ? ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು ಎಂದು ಏಕೆ ಹೇಳುತ್ತಾರೆ? ದೇವರು ಪರಲೋಕದಲ್ಲಿ ನಮ್ಮ ಘೋರ ಪಾಪಗಳನ್ನು ಕ್ಷಮಿಸಿದ್ದಾರೆ, ಆದರೆ ನಮ್ಮ ನಂಬಿಕೆಯು ಅವರ ಕೃಪೆಗೆ ಕೃತಜ್ಞತೆ ಸಲ್ಲಿಸಲು ವಿಫಲವಾಗಿದೆ. ಇದಲ್ಲದೆ ನಾವು ಅವರ ಆಜ್ಞೆಗಳನ್ನು ಸಂಪೂರ್ಣವಾಗಿ ಕೈಗೊಂಡಿಲ್ಲ. ನಾವು ದೇವರಿಂದ ಸತ್ಯವನ್ನು ಸ್ವೀಕರಿಸಿದ್ದರೂ ಅದರಲ್ಲಿ ವಿಶ್ವಾಸವನ್ನು ಹೊಂದಿಲ್ಲ. ಪ್ರಾರ್ಥನಾ ವಾರದಲ್ಲಿ ನಮ್ಮ ಪ್ರಾರ್ಥನೆಗಳು ಅಂತಹ ಜೀವನವನ್ನು ನಡೆಸುವುದಕ್ಕಾಗಿ ಸಂಪೂರ್ಣವಾಗಿ ಪಶ್ಚಾತ್ತಾಪ ಪಡುವಂತೆ ಮಾಡುತ್ತದೆ ಎಂದು ನಾನು ನಿರೀಕ್ಷಿಸುತ್ತೇನೆ. ಆದ್ದರಿಂದ ಇಂದು 10 ಕನ್ಯೆಯರ ಸಾಮತಿ ಮತ್ತು ಸತ್ಯದಲ್ಲಿ ವಿಶ್ವಾಸ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ನಾನು ಈ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಮತ್ತಾಯನು ಅಧ್ಯಾಯ 25 10 ಸಾಮತಿ ಇದೆ. ನಾವು ಮತ್ತಾಯನು ಸುವಾರ್ತೆ ಅಧ್ಯಾಯ 25 ತೆಗೆಯೋಣ. ಮತ್ತಾಯನು ಅಧ್ಯಾಯ 25:1. ಆಗ ಪರಲೋಕರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಕನ್ಯೆಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಬುದ್ಧಿಯಿಲ್ಲದವರು, 5 ಬುದ್ಧಿವಂತೆಯರು. ಬುದ್ಧಿಯಿಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಎಣ್ಣೆ ಏನನ್ನು ಸೂಚಿಸುತ್ತದೆ? ಇದು ನಂಬಿಕೆಯನ್ನು ಸೂಚಿಸುತ್ತದೆ. ವಚನ 5 ನೋಡೋಣ. ಮದಲಿಂಗನು ಬರುವುದಕ್ಕೆ ತಡಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ, ಇಗೋ ಮದಲಿಂಗನು, ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಾಗೆ ಬುದ್ಧಿಯಿಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಹೋದಿತು, ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನರಿಯೇನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದದರಿಂದ ಎಚ್ಚರವಾಗಿರಿ. 5 ಬುದ್ಧಿಯಿಲ್ಲದ ಕನ್ಯೆಯರು ತಪ್ಪು ತೀರ್ಪುಗಳನ್ನು ಮಾಡಿದರು, ಮತ್ತು 5 ಬುದ್ಧಿವಂತ ಕನ್ಯೆಯರು ಸರಿಯಾದ ತೀರ್ಪುಗಳನ್ನು ಮಾಡಿದರು. 5 ಬುದ್ಧಿಯಿಲ್ಲದ ಕನ್ಯೆಯರು ಶಾಶ್ವತ ವಿಷಾದದೊಂದಿಗೆ ಕೊನೆಗೊಂಡರು. ಮದಲಿಂಗ ಬಂದಾಗ ಸಿದ್ಧ ಮಾಡಲು ತಡವಾಗುವುದಿಲ್ಲ ಎಂದು ಅವರು ಯೋಚಿಸಿದರು. ಎಷ್ಟಾದರೂ ತುಂಬಾ ತಡವಾಗಿತ್ತು. ನಮ್ಮ ನಂಬಿಕೆ ಯಾವಾಗಲೂ ಸಿದ್ಧವಾಗಿರಬೇಕು, ಅದು ಎಂದಿಗೂ ಖಾಲಿಯಾಗಬಾರದು. 10 ಕನ್ಯೆಯರ ಸಾಮತಿಯಲ್ಲಿ ಅವರಲ್ಲಿ 5 ಬುದ್ಧಿಯಿಲ್ಲದವರು, 5 ಬುದ್ಧಿವಂತೆಯರು. 5 ಬುದ್ಧಿವಂತ ಕನ್ಯೆಯರು ಮದಲಿಂಗನೊಂದಿಗೆ ಮದುವೆ ಔತಣಕ್ಕೆ ಹೋದರು, ಆದರೆ 5 ಬುದ್ಧಿಯಿಲ್ಲದ ಕನ್ಯೆಯರಿಗೆ ಸಾಧ್ಯವಾಗಲಿಲ್ಲ. ಇದು ಪ್ರವಾದನೆಯಾಗಿದೆ. 5 ಬುದ್ಧಿವಂತ ಕನ್ಯೆಯರು ತಮ್ಮ ದೀಪಗಳೊಂದಿಗೆ ಏನನ್ನು ಸಿದ್ಧಪಡಿಸಿದರು? ಅವರು ಎಣ್ಣೆಯನ್ನು ಸಿದ್ಧಪಡಿಸಿದರು. ಬುದ್ಧಿಯಿಲ್ಲದ ಕನ್ಯೆಯರ ಕುರಿತು ಏನಾಗಿದೆ? ಅವರು ತಮ್ಮ ದೀಪಗಳನ್ನು ತೆಗೆದುಕೊಂಡರು, ಆದರೆ ಎಣ್ಣೆಯನ್ನು ತೆಗೆದುಕೊಳ್ಳಲಿಲ್ಲ. ಸಹೋದರ ಮತ್ತು ಸಹೋದರಿಯರೇ, ದೀಪವನ್ನು ಉಪಯೋಗಿಸಲು ಎಣ್ಣೆ ಬೇಕಲ್ಲವೇ?
ಬುದ್ಧಿವಂತ ಕನ್ಯೆಯರು ದೀಪ ಮತ್ತು ಎಣ್ಣೆ ಎರಡನ್ನೂ ಸಿದ್ಧಪಡಿಸಿದಾಗ, ಬುದ್ಧಿಯಿಲ್ಲದ ಕನ್ಯೆಯರು ದೀಪಗಳನ್ನು ಮಾತ್ರ ಸಿದ್ಧಪಡಿಸಿ ಎಣ್ಣೆಯನ್ನು ಸಿದ್ಧ ಮಾಡಲಿಲ್ಲ. ಸದಸ್ಯರೇ, ತಂದೆ ಮತ್ತು ತಾಯಿ ನಮಗೆ ದೀಪದ ಅರ್ಥದ ಕುರಿತು ಏನೆಂದು ಕಲಿಸಿದರು. ಇದು ನಾವು ಹೊಂದಿರುವ ಸತ್ಯವನ್ನು ಸೂಚಿಸುವುದಿಲ್ಲವೇ? ಎಣ್ಣೆ ಏನನ್ನು ಸೂಚಿಸುತ್ತದೆ? ಇದು ಕತ್ತಲೆಯ ಲೋಕವನ್ನು ಬೆಳಗಿಸುವ ನಂಬಿಕೆಯನ್ನು ಸೂಚಿಸುತ್ತದೆ. ಆದ್ದರಿಂದ ಬುದ್ಧಿವಂತ ಕನ್ಯೆಯರು ದೇವರ ಕಡೆಗೆ ಸ್ಥಿರವಾದ ನಂಬಿಕೆಯನ್ನು ಹೊಂದಿದ್ದರು ಮತ್ತು ದೇವರ ಬೋಧನೆಗಳಲ್ಲಿ ವಿಶ್ವಾಸ ಹೊಂದಿದ್ದರು. ಬುದ್ಧಿಯಿಲ್ಲದ ಕನ್ಯೆಯರು ಏನು ಮಾಡಿದರು? ಅವರು ಸತ್ಯದಲ್ಲಿದ್ದರೂ ಅವರಿಗೆ ನಂಬಿಕೆ ಎಣ್ಣೆಯ ಕೊರತೆಯಿತ್ತು. ನಮಗೆ ಸತ್ಯದ ಬಗ್ಗೆ ವಿಶ್ವಾಸವಿಲ್ಲದಿದ್ದರೆ ಮತ್ತು ಇತರರ ಮುಂದೆ ವಿಶ್ವಾಸದಿಂದ ಅದರ ಬಗ್ಗೆ ಸಾಕ್ಷೀಕರಿಸಲು ಸಾಧ್ಯವಾಗದಿದ್ದರೆ ನಾವು ದೇವರನ್ನು ನಂಬುತ್ತೇವೆ ಎಂದು ಹೇಳಬಹುದೇ? ಇದು ದೇವರು ಕಲಿಸಿದ ಸತ್ಯವಾಗಿರುವುದರಿಂದ ಅದು ಲೋಕವನ್ನು ರಕ್ಷಿಸುತ್ತದೆ ಎಂದು ನಾವು ಆತ್ಮವಿಶ್ವಾಸದಿಂದ ಹೇಳಬೇಕು. ಲೋಕವನ್ನು ರಕ್ಷಿಸುವ ಒಂದೇ ಒಂದು ಸಭೆ ಇದೆ. ಅದು ಯಾವ ಸಭೆ? ನಿತ್ಯ ಮರಣಕ್ಕೆ ಗುರಿಯಾದ ಪರಲೋಕದ ಪಾಪಿಗಳಿಗಾಗಿ ದೇವರು ಈ ಭೂಮಿಗೆ ಬಂದರು. ನಾವು ನರಕಕ್ಕೆ ಹೋಗಬೇಕಾಗಿತ್ತು, ಆದರೆ ನಾವು ಪರಲೋಕ ರಾಜ್ಯಕ್ಕೆ ಹೋಗುವಂತೆ ದೇವರು ಜೀವದ ಮತ್ತು ಆತ್ಮರಕ್ಷಣೆಯ ಮಾರ್ಗವನ್ನು ತೆರೆದರು. ಆದ್ದರಿಂದ ನಾವು ಈ ಸತ್ಯದಲ್ಲಿ ಸಂಪೂರ್ಣ ವಿಶ್ವಾಸವನ್ನು ಹೊಂದಿರಬೇಕು ಮತ್ತು ಅದರ ಬಗ್ಗೆ ಬಲವಾದ ಗಾಢನಂಬಿಕೆ ಮತ್ತು ಹೆಮ್ಮೆಯನ್ನು ಹೊಂದಿರಬೇಕು. ಇದಲ್ಲದೆ ಸತ್ಯದ ಬಗ್ಗೆ ಕೊಚ್ಚಿಕೊಳ್ಳಲು ಮತ್ತು ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಾವು ನಂಬಿಕೆಯನ್ನು ಹೊಂದಿರಬೇಕು. ನಾವು ಎಲ್ಲರ ಮುಂದೆಯೂ ಆತ್ಮವಿಶ್ವಾಸದಿಂದ ನೀವು ನಮ್ಮ ಪರಲೋಕದ ತಾಯಿಯನ್ನು ನಂಬದ ಹೊರತು ರಕ್ಷಣೆಯನ್ನು ಹೊಂದಲು ಸಾಧ್ಯವಿಲ್ಲ. ನೀವು ಕ್ರಿಸ್ತ ಅನ್ ಸಂಗ್ ಹೋಂಗ್ರವರಲ್ಲಿ ನಂಬಿಕೆಯಿಡದ ಹೊರತು ರಕ್ಷಣೆ ಹೊಂದಲು ಸಾಧ್ಯವಿಲ್ಲ. ಮನುಕುಲಕ್ಕೆ ಪರಲೋಕದ ಕೆಳಗೆ ಆ ಹೆಸರನ್ನು ಹೊರತುಪಡಿಸಿ ಬೇರೆ ಯಾವ ಹೆಸರನ್ನು ರಕ್ಷಣೆಗಾಗಿ ನೀಡಲಾಗಿಲ್ಲ ಎಂದು ಹೇಳಬೇಕು. ನಾವು ಈಗ ಈ ರೀತಿ ಕೊಚ್ಚಿಕೊಳ್ಳಬೇಕು. ನನಗೆ ನಂಬಿಕೆಯ ಎಣ್ಣೆ ಇದೆಯೇ ಅಥವಾ ಇಲ್ಲವೇ? ಇಲ್ಲಿ ಎಣ್ಣೆ ಇರುವವರು ಮತ್ತು ಎಣ್ಣೆ ಇಲ್ಲದವರ ನಡುವೆ ವ್ಯತ್ಯಾಸವನ್ನು ಮಾಡಲಾಗಿದೆ. ಈ ಕಾರಣದಿಂದಲೇ ದೇವರು ನಮಗೆ ಬೋಧಿಸಲು ಹೇಳುತ್ತಾರೆ. ಆದ್ದರಿಂದ ನಾವು ನಂಬಿಕೆಯ ಎಣ್ಣೆಯನ್ನು ಹೊಂದಿದ್ದೇವೆಯೇ ಎಂಬುದನ್ನು ದೃಢಪಡಿಸಿಕೊಳ್ಳಲು ಬೋಧನೆಯು ಒಂದು ಮಾರ್ಗವಾಗಿದೆ. ನಾವು ಬೋಧಿಸುವ ಬೋಧನೆಗಳು ನಮ್ಮ ವೈಯಕ್ತಿಕ ಆಲೋಚನೆಗಳಲ್ಲ. ನಾವು ಯಾರ ಬೋಧನೆಗಳನ್ನು ಬಾಧ್ಯವಾಗಿ ಪಡೆದಿದ್ದೇವೆ? ಕ್ರಿಸ್ತ ಅನ್ ಸಂಗ್ ಹೋಂಗ್ರವರು ಮನುಕುಲವನ್ನು ರಕ್ಷಿಸಲು ಈ ಭೂಮಿಗೆ ಬಂದ ಕ್ರಿಸ್ತ ಎಂದು ನಮಗೆ ದೃಢ ವಿಶ್ವಾಸ ಇದ್ದರೆ ನಮಗೆ ಇನ್ನೇನು ಇರಬೇಕು? ನಾವು ಅವರ ಬೋಧನೆಗಳಲ್ಲಿ ದೃಢ ವಿಶ್ವಾಸ ಹೊಂದಿರಬೇಕು ಮತ್ತು ಈ ದೃಢ ವಿಶ್ವಾಸವನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಕು. ಎಲಿಯನ ಕಾಲದಲ್ಲಿ ಇಸ್ರಾಯೇಲಿಯರ ನಂಬಿಕೆ ಹೇಗಿತ್ತು ಎಂದು ಯೋಚಿಸಿ. ಬಾಳ್ ಮತ್ತು ಅಶೇರನನ್ನು ಆರಾಧಿಸಿದ 850 ಸುಳ್ಳು ಪ್ರವಾದಿಗಳಿದ್ದರು ಮತ್ತು ಯೆಹೋವ ದೇವರಲ್ಲಿ ನಂಬಿಕೆಯಿಟ್ಟಿದ್ದ ಎಲಿಯನು ಅವರನ್ನು ವಿರೋಧಿಸಿದನು. ಎಷ್ಟಾದರೂ ಇಸ್ರಾಯೇಲಿಯರು ಯಾರ ಕಡೆಯೂ ಇರಲಿಲ್ಲ. ಅವರು ಈ ಕಡೆಯೇ ಅಥವಾ ಆ ಕಡೆಯೇ ಎಂದು ತಮ್ಮನ್ನು ತಾವೇ ಕೇಳಿಕೊಳ್ಳುತ್ತಾ ನಂಬಿಕೆಯಲ್ಲಿ ಅಲುಗಾಡಿದರು. ಇಸ್ರಾಯೇಲ್ಯರು ದೇವರಿಂದ ಆರಿಸಲ್ಪಟ್ಟ ಜನರಾಗಿದ್ದರು. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅವರು ದೀಪವನ್ನು ಹೊಂದಿದ್ದರು, ಅವರಿಗೆ ಯಾವುದೂ ಕೊರತೆಯಿತ್ತು. ಅವರಿಗೆ ಎಣ್ಣೆ ಅಂದರೆ ದೇವರಲ್ಲಿ ನಂಬಿಕೆ ಇರಲಿಲ್ಲ. ಈ ಕಾರಣದಿಂದಲೇ ಅವರು ಸತ್ಯವನ್ನು ಸುಳ್ಳಿನಿಂದ ಗ್ರಹಿಸಲು ಸಾಧ್ಯವಾಗಲಿಲ್ಲ. ಬಾಳ್ ಮತ್ತು ಅಶೇರನನ್ನು ಆರಾಧಿಸುವವರು ತುಂಬಾ ಶಕ್ತಿಶಾಲಿಗಳಾಗಿ ತೋರುತ್ತಿದ್ದರು. ರಾಣಿ ಈಜೆಬೆಲ್ ಕೂಡ ಬಾಳ್ ಮತ್ತು ಅಶೇರನನ್ನು ಆರಾಧಿಸಿದಳು. ಹೆಚ್ಚುವರಿಯಾಗಿ ಅವರ ಯಾಜಕರ ಸಂಖ್ಯೆಯು ಅಗಾಧವಾಗಿತ್ತು. ಅವರ ಯಜ್ಞಾರ್ಪಣೆಗಳು ಪ್ರಭಾವಶಾಲಿಯಾಗಿದ್ದವು. ಎಷ್ಟಾದರೂ ದೇವಜನರ ಕಡೆಯಲ್ಲಿ ಸ್ವಲ್ಪ ಜನರಿದ್ದರು ಮತ್ತು ಎಲ್ಲವೂ ಕೊರತೆ ಇರುವಂತೆ ಕಾಣಿಸಿತು. ಯೆಹೋವ ದೇವರಲ್ಲಿ ನಂಬಿಕೆ ಇಡುತ್ತೇವೆ ಎಂದು ಹೇಳಿಕೊಂಡರೂ ಜನರು ನಂಬಿಕೆಯಲ್ಲಿ ಅಲುಗಾಡಿದರು. ಅಂತಿಮವಾಗಿ ಪ್ರವಾದಿ ಎಲಿಯ ಸುಳ್ಳು ಪ್ರವಾದಿಗಳನ್ನು ಎದುರಿಸಲಿಲ್ಲವೆ? ಸಾಯಂಕಾಲ ಯಜ್ಞದವರೆಗೆ ಅವರು ತಮ್ಮ ದೇವರುಗಳ ಹೆಸರನ್ನು ಕರೆದರು, ಆದರೆ ಉತ್ತರವಿರಲಿಲ್ಲ. ಆಗ ಎಲಿಯನು ಎಲ್ಲರನ್ನೂ ಸೋಲಿಸಿದನು. ಅವನು, ನೀವು ನೋಡಿದಂತೆ ಅವರ ದೇವರುಗಳು ಕ್ಷುಲಕವಾಗಿದ್ದಾರೆ.
ಅವರ ದೇವರುಗಳು ಮನುಷ್ಯರಿಂದ ಮಾಡಲ್ಪಟ್ಟಿವೆ, ನಮ್ಮ ದೇವರು ಹಾಗಲ್ಲ ಎಂದು ಘೋಷಿಸಿದನು. ಎಲಿಯನು ಜನರು ತನ್ನ ಬಳಿಗೆ ಬರಲು ಮತ್ತು ದೇವರಿಗೆ ಯಜ್ಞಾರ್ಪಣೆಯನ್ನು ಅರ್ಪಿಸಲು ಅನುಮತಿಸಿದನು. ಅವನು ಯಜ್ಞವೇದಿಯನ್ನು ಸರಿಪಡಿಸಿ ಸರ್ವಾಂಗಹೋಮಗಳನ್ನು ಸಮರ್ಪಿಸಿ ದೇವರನ್ನು ಪ್ರಾರ್ಥಿಸಿದಾಗ ಯಜ್ಞಮಾಂಸವನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹಿರಿಬಿಟ್ಟಿತಲ್ಲವೇ? ಜನರು ಹಿಂಜರಿದಾಗ ಎಲಿಯನು ಹತಾಶೆಯಿಂದ ಕೂಗಿದನು. ನೀವು ಇಷ್ಟು ಕಾಲ ಎರಡು ಅಭಿಪ್ರಾಯಗಳ ನಡುವೆ ಅಲುಗಾಡುವಿರಿ? ಅದೇಕೆಂದರೆ ಅವರ ಆತ್ಮಿಕ ಎಣ್ಣೆ ಖಾಲಿಯಾಗಿತ್ತು. ಅವರು ದೇವರು ಆರಿಸಿಕೊಂಡ ಜನರಾಗಿದ್ದರೂ ಅವರ ಬಳಿ ಎಣ್ಣೆ ಇರಲಿಲ್ಲ. ಹೀಗೆ ಅವರು ವಿಗ್ರಹಗಳನ್ನು ಗುರುತಿಸಲು ಸರಿಯಾದ ವಿವೇಚನೆಯ ಕೊರತೆಯನ್ನು ಹೊಂದಿದ್ದರು ಮತ್ತು ದೇವರಲ್ಲಿ ದೃಢವಿಶ್ವಾಸವನ್ನು ಹೊಂದಿರಲಿಲ್ಲ. ಕೊನೆಯಲ್ಲಿ ಎಲಿಯನು ಬಾಳನ ಎಲ್ಲಾ ಪ್ರವಾದಿಗಳನ್ನು ಎದುರಿಸಿ ನಾಶ ಮಾಡಿದ ನಂತರ ಜನರು ಏನು ಹೇಳಿದರು? ಯೆಹೋವನೇ ದೇವರು, ನಾನು ಪ್ರಸ್ತುತವಾಗಿ ನಂಬಿಕೆಯ ಎಣ್ಣೆಯನ್ನು ಹೊಂದಿದ್ದೇನೆಯೇ ಅಥವಾ ಇಲ್ಲವೇ? ನಮ್ಮ ಪರಲೋಕ ತಾಯಿಯ ಸತ್ಯವನ್ನು ನಾವು ಎಷ್ಟು ವಿಶ್ವಾಸದಿಂದ ಪ್ರಕಟಪಡಿಸಿ ಇತರರಿಗೆ ಸಾಕ್ಷೀಕರಿಸುತ್ತೇವೆ ಎಂದು ನಾವು ದೇವರಲ್ಲಿ ನಮ್ಮ ನಂಬಿಕೆಯನ್ನು ತೋರಿಸಿದಾಗ ಈ ಪ್ರಶ್ನೆಗೆ ಉತ್ತರವೂ ಸಿಗುತ್ತದೆ. ನಮ್ಮಲ್ಲಿ ನಂಬಿಕೆಯ ಎಣ್ಣೆ ಇದೆ ಎಂಬುದನ್ನು ಇದು ತೋರಿಸುವುದಿಲ್ಲವೇ? ಈ ಕಾರಣದಿಂದಲೇ ದೇವರು ನಮಗೆ ಧೈರ್ಯವಾಗಿರಿ ಎಂದು ಹೇಳಿದರು. ಯೋಹಾನನು ಪುಸ್ತಕ ಅಧ್ಯಾಯ 16 ಅನ್ನು ನೋಡೋಣ. ಯೋಹಾನನು ಅಧ್ಯಾಯ 16 ವಚನ 33ರಲ್ಲಿ ದೇವರ ವಾಕ್ಯವನ್ನು ನೋಡೋಣ. ಯೋಹಾನನು ಅಧ್ಯಾಯ 16 ವಚನ 33. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ. ಅವರು ನಮಗೆ ಏನು ಮಾಡಲು ಹೇಳಿದರು? ದೇವರು ನಮಗೆ ಧೈರ್ಯವಾಗಿರಿ ಎಂದು ಹೇಳಿದರು. ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ತಂದೆ ಮತ್ತು ತಾಯಿ ನಡೆದು ಬಂದ ಹಾದಿಯನ್ನು ನಾವು ಹಿಂಬಾಲಿಸಿದರೆ ಲೋಕವನ್ನು ಜಯಿಸುವ ನಂಬಿಕೆ ನಮ್ಮದಾಗುವುದಿಲ್ಲವೇ? ಸತ್ಯದ ಬೆಳಕನ್ನು ನೆಲದ ಕೆಳಗೆ ಮರೆ ಮಾಡಬಾರದು. ಹಿಂದಿನ ಕಾಲದಲ್ಲಿ ಜನರು ಎಣ್ಣೆ ದೀಪಗಳನ್ನು ಹಚ್ಚುವಾಗ ಯಾರಾದರೂ ಅವುಗಳನ್ನು ನೆಲದ ಕೆಳಗೆ ಮರೆ ಮಾಡಿದ್ದಾರೆ? ಮನೆಯನ್ನು ಬೆಳಗುವಂತೆ ದೀಪವನ್ನು ಮನೆಯ ಮೇಲ್ಭಾಗದಲ್ಲಿ ಇಡುತ್ತಿದ್ದರಲ್ಲವೇ? ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಬೆಳಕು ವಿಷಯಗಳನ್ನು ಬಹಿರಂಗಪಡಿಸುತ್ತದೆ. ವಿಷಯವನ್ನು ಬಹಿರಂಗಪಡಿಸುವುದು ಇದರ ಉದ್ದೇಶವಾಗಿದೆ. ನಾವು ತಂದೆ ದೇವರು, ತಾಯಿ ದೇವರು, ನಮ್ಮ ಸಭೆ ಮತ್ತು ಸತ್ಯವನ್ನು ಬಹಿರಂಗಪಡಿಸಬೇಕು. ಏಕೆಂದರೆ ನಮಗೆ ಈ ಬೋಧನೆಯನ್ನು ಯಾರು ನೀಡಿದರು? ಅದು ದೇವರ ಬೋಧನೆಯಾಗಿದ್ದರೆ ಲೋಕವನ್ನು ರಕ್ಷಿಸುವ ಏಕೈಕ ಬೋಧನೆ ಇದಾಗಿದೆ. ಹಾಗಾದರೆ ಈಗಿನಿಂದಲೇ ನಾವು ಏನನ್ನು ಸಿದ್ಧಪಡಿಸಬೇಕು? ನಮ್ಮಲ್ಲಿ ಎಷ್ಟು ನಂಬಿಕೆಯ ಎಣ್ಣೆ ಉಳಿದಿದೆ ಎಂಬುದನ್ನು ನಾವು ಅಳೆಯಬೇಕು. ನಾವು ಕೇವಲ ದೀಪವನ್ನು ಹೊಂದಿರಬಾರದು, ಅಂದರೆ ಕೇವಲ ಬಾಹ್ಯವಾಗಿ ಚರ್ಚ್ ಆಫ್ ಗಾಡ್ ಸದಸ್ಯರಾಗಿರಬಾರದು. ಬದಲಾಗಿ ದೇವರು ನಮಗೆ ಪ್ರಕಟಪಡಿಸಿದ ಎಲ್ಲಾ ಸತ್ಯಗಳ ಬಗ್ಗೆ ನಾವು ಖಚಿತವಾಗಿರಬೇಕು. ನಾವು ಈ ಅಮೂಲ್ಯ ಸಮಯವನ್ನು ತಂದೆ ದೇವರು ಮತ್ತು ತಾಯಿ ದೇವರನ್ನು ಗೌರವಿಸುವ ಸಂತೋಷದಾಯಕ ಸಮಯವಾಗಿದೆ ಎಂದು ಪರಿಗಣಿಸಬೇಕು ಮತ್ತು ಕೊನೆಯವರೆಗೂ ಈ ಹಾದಿಯನ್ನು ಹಿಂಬಾಲಿಸಬೇಕು. ಈ ಕಾರಣದಿಂದಲೇ ಅಪೊಸ್ತಲರು ಮತ್ತು ನಂಬಿಕೆಯ ಪೂರ್ವಜರು ಎಂದಿಗೂ ಬಿಟ್ಟುಕೊಡಲಿಲ್ಲ. ಅವರು ಈ ಆಶ್ರಯ ನಗರವಾದ ಭೂಮಿಯನ್ನು ದೇವರ ಲೋಕವನ್ನಾಗಿ ಬದಲಾಯಿಸುವ ನಿರೀಕ್ಷೆಯೊಂದಿಗೆ ಸುವಾರ್ತೆಗಾಗಿ ಶ್ರದ್ಧೆಯಿಂದ ಕೆಲಸ ಮಾಡಿದರು ಮತ್ತು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಸುವಾರ್ತೆಯನ್ನು ಧೈರ್ಯದಿಂದ ಬೋಧಿಸುವ ಮೂಲಕ ಲೋಕವನ್ನು ಪಶ್ಚಾತ್ತಾಪ ಪಡುವಂತೆ ಮಾಡಿದರು. ನಂಬಿಕೆಯ ಹಾದಿಯಲ್ಲಿ ನಡೆಯುವಾಗ ನಾವು ಪರಲೋಕವನ್ನು ಎದುರು ನೋಡುತ್ತಿದ್ದೇವೆಯೇ ಅಥವಾ ಈ ಭೂಮಿಯ ಮೇಲಿನ ಜೀವನವನ್ನು ಎದುರು ನೋಡುತ್ತಿದ್ದೇವೆಯೇ ಎಂದು ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳೋಣ. ತಂದೆ ಮತ್ತು ತಾಯಿ ನಮ್ಮನ್ನು ಮುನ್ನಡೆಸುತ್ತಿರುವ ನಿತ್ಯ ಪರಲೋಕ ರಾಜ್ಯವನ್ನು ಯಾರೊಬ್ಬರೂ ಕಳೆದುಕೊಳ್ಳುವುದಿಲ್ಲ ಎಂದು ನಾನು ನಿರೀಕ್ಷಿಸುತ್ತೇನೆ.
ಆತ್ಮಿಕವಾಗಿ ನಾವು ಪರಲೋಕದ ಕಡೆಗೆ ನೋಡಲು ವಿಫಲವಾದ ಸಮಯಗಳು ಸಹ ಪಾಪವಾಗಿದೆ. ಅದು ಯಾವ ಪಾಪವಾಗಿದೆ? ದೇವರನ್ನು ನಂಬದ ಮತ್ತು ಅವರ ಬೋಧನೆಗಳನ್ನು ದೃಢವಾಗಿ ವಿಶ್ವಾಸಿಸದ ಪಾಪ. ಈ ಪ್ರಾರ್ಥನೆಯ ವಾರದ ಮೂಲಕ ನಾನು ಲೋಕವನ್ನು ಜಯಿಸಿದ್ದೇನೆ, ಹಾಗಾಗಿ ನೀವು ಜಯಿಸಬೇಕು ಎಂಬ ದೇವರ ವಾಕ್ಯವನ್ನು ನಂಬೋಣ. ಧೈರ್ಯದಿಂದಿರಿ, ನಾನು ಯಾವಾಗಲೂ ನಿಮಗೆ ಸಹಾಯ ಮಾಡುತ್ತೇನೆ. ಪರಲೋಕ ಕುಟುಂಬದ ಸದಸ್ಯರೆಲ್ಲರೂ ಈ ವಾಕ್ಯಗಳಲ್ಲಿ ವಿಶ್ವಾಸ ಹೊಂದಿ ಮತ್ತು ಲೋಕದಾದ್ಯಂತ ತಂದೆ ಮತ್ತು ತಾಯಿಯ ಮಹಿಮೆಯನ್ನು ಶಕ್ತಿಯುತವಾಗಿ ಸಾಕ್ಷೀಕರಿಸುತ್ತಾರೆ ಎಂದು ನಾನು ನಿರೀಕ್ಷಿಸುತ್ತೇನೆ. ಯೆಶಾಯನು ಅಧ್ಯಾಯ 41ರಲ್ಲಿ ಇನ್ನೊಂದು ವಚನವನ್ನು ನೋಡೋಣ. ಯೆಶಾಯನು ಅಧ್ಯಾಯ 41 ವಚನ 10ರಲ್ಲಿರುವ ಬೋಧನೆಗಳನ್ನು ನೋಡೋಣ. ಅಧ್ಯಾಯ 41 ವಚನ 10. ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೆಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಯೆಶಾಯನು ಪುಸ್ತಕ ಅಧ್ಯಾಯ 41ರಲ್ಲಿ ದೇವರು ನಮಗೆ ಸಹಾಯ ಮಾಡುತ್ತಾರೆ ಎಂದು ಬರೆಯಲಾಗಿದೆ. ಸದಸ್ಯರೇ, ನೀವು ಈ ವಾಕ್ಯವನ್ನು ನಂಬುತ್ತೀರಾ? ಹಾಗಾದರೆ ನಾವು ಯೋಚಿಸಬೇಕಾದ ಬೇರೆ ಯಾವ ವಿಷಯವಿಲ್ಲ. ದೇವರು ನಮಗೆ ಭಯಪಡಬೇಡ, ಏಕೆಂದರೆ ನಾನು ಕೊನೆಯವರೆಗೂ ನಿಮ್ಮೊಂದಿಗಿದ್ದೇನೆ ಎಂದು ನಮಗೆ ಕಲಿಸುತ್ತಾ ಸಹಾಯ ಮಾಡುತ್ತಾರೆ ಮತ್ತು ನಮ್ಮನ್ನು ಬಲಪಡಿಸುತ್ತಾರೆ. ಅವರು ನಮಗೆ ಈ ವಾಗ್ದಾನವನ್ನು ನೀಡಿದರು. ಸರಳವಾಗಿ ಹೇಳುವುದಾದರೆ ದೇವರು ನಮಗೆ ವಾಗ್ದಾನ ಪತ್ರವನ್ನು ಬರೆದಿದ್ದಾರೆ. ವಚನ 12ಕ್ಕೆ ಹೋಗೋಣ. ನಿನ್ನೊಡನೆ ಹೋರಾಡಿದವರನ್ನು ಹುಡುಕಿದರು, ಅವರು ನಿನಗೆ ಕಾಣಿಸರು. ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿದವರು ಇಲ್ಲದೆ ಹೋಗಿ ನಿರ್ನಾಮವಾಗುವರು. ಭಯಪಡಬೇಡ, ನಾನೇ ನಿನಗೆ. ಅವರು ಏನೆಂದು ಹೇಳುತ್ತಾರೆ? ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೇಡಿಯುತ್ತೇನಲ್ಲ. ದೇವರು, ನಾನು ನಿಮಗೆ ಸಹಾಯ ಮಾಡುವುದರಿಂದ ನಿಮ್ಮ ವಿರುದ್ಧ ಯಾರು ನಿಲ್ಲಬಲ್ಲರು? ನನ್ನ ವಿರುದ್ಧ ನಿಲ್ಲಲು ಯಾರು ಧೈರ್ಯ ಮಾಡಬಹುದು? ನಾನು ನಿಮಗೆ ಸಹಾಯ ಮಾಡುತ್ತೇನೆ, ನಾನು ನಿಮ್ಮ ಪರವಾಗಿ ಇರುತ್ತೇನೆ ಎಂದು ಹೇಳುತ್ತಾರೆ. ಈ ರೀತಿಯಾಗಿ ದೇವರು ನಮಗೆ ಶಕ್ತಿಯನ್ನು ನೀಡುತ್ತಾರೆ. ವಚನ 14ನ್ನು ನೋಡೋಣ. ಕ್ರಿಮಿಪ್ರಾಯವಾದ ಯಾಕೋಬೆ, ಇಸ್ರಾಯೇಲ್ ಜನವೇ, ಭಯಪಡಬೇಡ, ನಾನೇ ನಿನಗೆ ಸಹಾಯಕನು, ಇಸ್ರಾಯೇಲಿನ ಸದಮಲ ಸ್ವಾಮಿಯು ನಿನಗೆ ವಿಮೋಚಕನು ಎಂದು ಯೆಹೋವನು ಅನ್ನುತ್ತಾನೆ. ನಾವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ನಮ್ಮ ದೇವರ ಬಗ್ಗೆ ಕೊಚ್ಚಿಕೊಳ್ಳಲು ನಾವು ಆತ್ಮವಿಶ್ವಾಸದಿಂದಿರಬೇಕು. ನಾವು ನಮ್ಮ ಸಭೆ ಬಗ್ಗೆ ಮತ್ತು ಸಭೆಯ ಸತ್ಯವನ್ನು ದೇವರಿಂದ ಕಲಿಸಲಾಗುತ್ತದೆ ಎಂಬ ನಿಜ ಸಂಗತಿಯ ಕುರಿತು ಕೊಚ್ಚಿಕೊಳ್ಳಬೇಕು. ಭಾನುವಾರದ ಆರಾಧನೆಯನ್ನು ಮಾಡುವ ಸಭೆಗೆ ದೇವರು ಸಹಾಯ ಮಾಡುತ್ತಾರೆಯೇ? ಕ್ರಿಸ್ಮಸ್ ಆಚರಿಸುವ ಸಭೆ ಅಥವಾ ಪಸ್ಕ ಹಬ್ಬ ಇಲ್ಲದ ಸಭೆಗೆ ದೇವರು ಸಹಾಯ ಮಾಡುತ್ತಾರೆಯೇ? ಅಂತಹ ಸಭೆ ಲೋಕವನ್ನು ರಕ್ಷಿಸಬಹುದೇ? ಎಷ್ಟಾದರೂ ಅವರು ದೇವರ ಸತ್ಯವನ್ನು ಸುಳ್ಳಿನಿಂದ ಮರೆ ಮಾಡುತ್ತಾರೆ ಮತ್ತು ಜನರು ತಮ್ಮ ದುಷ್ಟ ಯೋಜನೆಗಳ ಮೂಲಕ ಸತ್ಯವನ್ನು ತಿಳಿದುಕೊಳ್ಳುವುದನ್ನು ತಡೆಯುತ್ತಾರೆ. ಈ ಸತ್ಯವನ್ನು ದೇವರು ಕಲಿಸಿರುವುದರಿಂದ ನಾವು ಎಲ್ಲರ ಮುಂದೆಯೂ ವಿಶ್ವಾಸದಿಂದ ಇರಬೇಕು. ಎಲಿಯನ ಕಾಲದಲ್ಲಿ ಹಿಂಜರಿದ ಇಸ್ರಾಯೇಲರಂತೆ ನಾವು ಇದ್ದರೆ ಈಗ ನಾವು ದೇವರ ಕಡೆ ಮಾತ್ರ ದೃಢವಾಗಿ ನಿಲ್ಲಬೇಕು. ಇದು ನಮಗೆ ಅಗತ್ಯವಿರುವ ನಂಬಿಕೆ. ಈ ಪ್ರಾರ್ಥನೆಯ ವಾರದಲ್ಲಿ ನಾವು ನಂಬಿಕೆಯಿಲ್ಲದೆ ಮಾಡಿದ ಪಾಪಗಳನ್ನು ಹಿಂತಿರುಗಿ ನೋಡಿದಾಗ ನಾವು ಪವಿತ್ರಾತ್ಮನ ಇನ್ನೂ ಹೆಚ್ಚು ಸ್ಫೋಟಕ ಶಕ್ತಿಯನ್ನು ಸ್ವೀಕರಿಸಲು ಅನೇಕ ಪ್ರಾರ್ಥನೆಗಳನ್ನು ಸಲ್ಲಿಸೋಣ. ದಯವಿಟ್ಟು ಈ ಸುವಾರ್ತೆಯ ಕುರಿತು ಪ್ರವಾದನೆಯ ದೃಷ್ಟಿಕೋನದಿಂದ ಯೋಚಿಸಿ. ಯೆಹೋಶುವನು ಕಾನಾನ್ ನಾಡನ್ನು ಪ್ರವೇಶಿಸಿದಾಗ ಜನರು ಒಟ್ಟಾಗಿ ಕೂಗಲಿಲ್ಲವೇ? ಅವರೆಲ್ಲರೂ ದೇವರ ಸೂಚನೆಯನ್ನು ಹಿಂಬಾಲಿಸಿದಂತೆ ಅವರು ಅದ್ಭುತವಾದ ಕೆಲಸವನ್ನು ವೀಕ್ಷಿಸಿದರು. ನಾವು ನಮ್ಮ ಸ್ವಂತ ಆಲೋಚನೆಗಳಿಗೆ ಅನುಗುಣವಾಗಿ ವರ್ತಿಸಬಾರದು, ಆದರೆ ಎಲ್ಲರ ಮುಂದೆ ದೇವರ ಬೋಧನೆಗಳನ್ನು ಅನುಸರಿಸಬೇಕು. ದೇವರು ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುವನೋ, ಮನುಷ್ಯಕುಮಾರನು ಸಹ ಅವನನ್ನು ದೇವದೂತರ ಮುಂದೆ ತನ್ನವನೆಂದು ಒಪ್ಪಿಕೊಳ್ಳುವನು ಎಂದು ಹೇಳಿದರು. ದೇವರು ನಮಗೆ ಈ ಕಟ್ಟುನಿಟ್ಟಿನ ಸಂದೇಶವನ್ನು ಕೊಟ್ಟಿದ್ದಾರೆ.
ಇದಲ್ಲದೆ ಈ ಸತ್ಯ ಎಷ್ಟು ಸಂಪೂರ್ಣವಾಗಿದೆ? ಹೊಸ ಒಡಂಬಡಿಕೆ ಸಬ್ಬತ್ ದಿನ ಮತ್ತು ಪಸ್ಕ ಹಬ್ಬ ಎಷ್ಟು ಸಂಪೂರ್ಣವಾಗಿದೆ? ದೇವರು ನಮಗೆ ಸಹಾಯ ಮಾಡುತ್ತಾರೆ ಮತ್ತು ಧೈರ್ಯದಿಂದ ಇರಬೇಕೆಂದು ಹೇಳುತ್ತಾರೆ. ನಾವು ದೇವರ ಆಜ್ಞೆಗಳನ್ನು ಹೊರತುಪಡಿಸಿ ಬೇರೆ ಆಜ್ಞೆಗಳನ್ನು ಕಲಿಸುತ್ತಿದ್ದೇವೆಯೇ? ಹಾಗಾದರೆ ನಾವು ಆತ್ಮವಿಶ್ವಾಸದಿಂದ ಬೋಧಿಸಬೇಕು. ಇದಲ್ಲದೆ ನಾವು ಬೆಳಕಾಗಿರುವುದರಿಂದ ಸಾಧ್ಯವಾದಷ್ಟು ಸತ್ಯವನ್ನು ಪ್ರಕಟಪಡಿಸಬೇಕು. ಹಾಗೆ ಮಾಡಿದಾಗ ಕತ್ತಲೆಯ ಲೋಕವನ್ನು ಬೆಳಕಿನ ಲೋಕವಾಗಿ ಪರಿವರ್ತಿಸಬಹುದಲ್ಲವೇ? ಈ ಶರತ್ಕಾಲದ ಹಬ್ಬದ ಮೂಲಕ ನಾವೆಲ್ಲರೂ ಪ್ರಬುದ್ಧ ನಂಬಿಕೆಯೊಂದಿಗೆ ದೇವರಿಂದ ಉಕ್ಕಿ ಹರಿಯುವ ಪ್ರೀತಿ ಮತ್ತು ಆಶೀರ್ವಾದವನ್ನು ಸ್ವೀಕರಿಸೋಣ. ನಾವು ಐದು ಬುದ್ಧಿವಂತ ಕನ್ಯೆಯರಾಗುತ್ತೇವೆ ಮತ್ತು ನಂಬಿಕೆಯ ಎಣ್ಣೆಯನ್ನು ಮುಂಚಿತವಾಗಿ ಸಿದ್ಧಪಡಿಸುತ್ತೇವೆ ಎಂದು ನಾನು ಪ್ರಾರ್ಥಿಸುತ್ತೇನೆ. ನೀವು ಅಧಿಕ ಅನುಗ್ರಹವನ್ನು ಸ್ವೀಕರಿಸಿದ್ದೀರಿ ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.